ನಮಸ್ಕಾರ ವೀಕ್ಷಕರೆ, ನಾವು ಇವತ್ತು ಧಾರವಾಡ ಜಿಲ್ಲಾ ಧಾರವಾಡ ತಾಲೂಕು ಅಮ್ಮಿನಬಾವಿಯಲ್ಲಿ ಇದ್ದೇವೆ. ನಮ್ಮ ಜೊತೆ ಇವತ್ತು ಅಮ್ಮಿನಬಾವಿ ಗ್ರಾಮ ಪಂಚಾಯತ್ ಸದಸ್ಯರು ಇದ್ದಾರೆ. ಸರ್, ತಮ್ಮ ಹೆಸರು? ರಾಜು ಪಿರಸಾಬ್ ಬಂದನವರ. ರಾಜು ಪಿರಸಾಬ್ ಬಂದನವರಿಗೆ ನಮ್ಮ ಗ್ರಾಮೀಣ ಟಿವಿ ವತಿಯಿಂದ ಒಂದು ಕಿರು ಸನ್ಮಾನ. ಸರ್, ತಾವು ಅಮ್ಮಿನಬಾವಿ ಗ್ರಾಮ ಪಂಚಾಯತಿ ಯಾವ ವಾರ್ಡಿಂದ ಆರಿಸಿ ಬಂದಿದ್ದೀರಾ? ಅಮ್ಮಿನಬಾವಿ ಗ್ರಾಮ ಪಂಚಾಯತಿ ಒಂದೇ ವಾರ್ಡಿಂದ ಯಾವ ವರ್ಗದಿಂದ ಆರಿಸಿ ಬಂದಿದ್ದೀರಾ? ಸರ್, ತಮಗೆ ರಾಜಕೀಯ ಜೀವನ ಹೇಗೆ ಅನಿಸ್ತಿದೆ? ಏನ ಅದು ಅಡ್ಲಿಲ್ಲ, ಒಳ್ಳೆ ಜನ ಸೇವೆ ಮಾಡೋದು ಒಳ್ಳೆಯದ ಅನಿಸ್ತದೆ. ಅಂಥ ಅವಕಾಶ ಎಲ್ಲರಿಗೂ ಇರೋಂಗಿಲ್ಲ, ಅವರು ಪ್ರತಿಯೊಬ್ಬ ಯಾರಿಗಿರೋದಿದ್ದವ್ರಿಗೆ ಇರೋದು ಸಿಗುತ್ತೆ. ಸರ್, ತಾವು ಎಷ್ಟು ವರ್ಷದಿಂದ ಈ ರಾಜಕೀಯ ಇದರಲ್ಲಿ ಇದ್ದೀರಾ? ನಾವು ಒಂದು 15 ವರ್ಷದಿಂದ ಇದರಲ್ಲಿ ಇದ್ದೇವೆ. 15 ವರ್ಷದಿಂದ ರಾಜಕೀಯ ಇದರಲ್ಲಿ. ಇದಕ್ಕಿಂತ ಮೊದಲು ಯಾವಾಗಾದರೂ ನೀವು ರಾಜಕೀಯದಲ್ಲಿ ಇದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಆರಿಸಿ ಬಂದಿದ್ದೀರಾ? ಇಲ್ಲ, ನಾನು ಹಿಂದಿನ ಪಿರಿಯಡ್ನಲ್ಲೇನೂ ಇದ್ದೇವೆ. ಮನೆವಾಡಲಲ್ಲಿ ಇದ್ದೆ, ವರ್ಗದಿಂದ ಆರಿಸಿ ಬಂದಿದ್ದೆ. ಅದರಿಂದ 2003 ತಾಲೂಕು ಪಂಚಾಯತಿ ಕಾಂಗ್ರೆಸ್ನಿಂದ ಟಿಕೆಟಿಗೆ ಇದ್ದೆ ನಾನು. ಅದರ ಅನ್ವರ್ಕಂದ ಶೀಲಿಲ್ಲ, ಈಗ ಹೋದ್ಸಲ ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದೆ. ಅದರಲ್ಲಿ ತಮಗೆ ರಾಜಕೀಯ ಒಡನಾಟ ಭಾಗದಿಂದ ಇದೆ ಇದೆ ಇದೆ. ತಾವು ಈ ರಾಜಕೀಯದಲ್ಲಿ ಇದು ಲಾಸ್ಟ್ ಪೀರಿಯಡ್ನಲ್ಲಿ ಈ ಗ್ರಾಮ ಪಂಚಾಯತಿ ಸದಸ್ಯ ಇದ್ರಲ್ಲ, ನೀವು ಇಂದಿರಾ ಆವಾಸ್ ಯೋಜನೆ, ಬಸವಾ ಯೋಜನೆ ಮತ್ತು ನರೇಗಾ ಯೋಜನೆಯಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೀರಾ? ಇಂದಿರಾ ಎನ್ ಆರ್ ಜಿಯಲ್ಲಿ ಸಿ ಡಿ ವರ್ಕು, ಕಾಂಕ್ರೀಟ್ ವರ್ಕ್, ರೋಡ್ ವರ್ಕ್ ಇದೆ. ಆಮೇಲೆ ಗಟರ್ ವರ್ಕ್ ಮಾಡಿದ್ದೀವಿ. ರೈತರಲ್ಲಿ ದನದ ಶೆಡ್ಗಳು ಬರ್ತಾವಲ್ಲ, ಒಂದು ದನದ ಕೊಟ್ಟಿಗೆ, ಅವೆಲ್ಲ ಮಾಡಿದ್ದೀವಿ. ಆಮೇಲೆ ಶೌಚಾಲಯಕ್ಕೆ ಭಾಳಷ್ಟು ಮಾಡಿದ್ದೇವೆ. ರೈತರ ಹೊಲದಲ್ಲಿ ಸಸಿ ನಿರ್ಮಾಣ, ಅಗಿ ನಿರ್ಮಾಣ ಮಾಡ್ತಾರಲ್ಲ, ಅದು ಆಯಿತು. ಈ ಒಡ್ಡು ಬಚ್ಚಲಗಳು ಅದೆಲ್ಲ ಭಾಳ ಮಾಡಿದ್ವಿ. ಆಮೇಲೆ ಜಲ ನಿರ್ಮಲ ಯೋಜನೆ ಕೋದಲ್ಲಿ ನಮಗೆ ಒಂದು ಸಲ 1,14,00,000 ರೂಪಾಯಿ ಬಂದಿತ್ತು, ಕಾಂಕ್ರೀಟ್ ವರ್ಕ್ ಪ್ಲಸ್ ಗಟರ್ ವರ್ಕ್ ಅವೆಲ್ಲ ಮಾಡಿದ್ವಿ. ಆಮೇಲೆ ಮತ್ತೆ 17,00,000 ರೂಪಾಯಿದ್ದು ವರ್ಕ್ ಬಂದಿದೆ, ಅದನ್ನು ಮಾಡಿದ್ವಿ. ಭಾಳ ವರ್ಕ್ ಮಾಡಿದ್ವಿ ಹಿಂದಿನ ಪೀರಿಯಡಲ್ಲಿ. ಅದೇ ಇದರಿಂದ ನಮಗೆ 2ನೇ ಬಾರಿ ಅವಕಾಶ ಮಾಡಿಕೊಟ್ರೆ ಜನ. ಸರ್, ಸರ್, ತಮಗೆ ಈ ಈಗ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಈ ವಾರ್ಡಿನ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮ ವಾರ್ಡಿನ ಗ್ರಾಮಕ್ಕೆ ಭಾಳ ಧನ್ಯವಾದಗಳು ಸರ್. ಅವರಿಗೆ ಎಲ್ಲ ನಮಗೆ ಹೊಳೆ ಅವರು ಇನ್ನೊಂದು ಆಶೀರ್ವಾದ ಇರಲಿ ಅಂತೇಳಿ ಕೇಳ್ಕೊಳ್ಳೋದು ಅಷ್ಟೇ. ಸರ್, ನೀವು ಹೋದ ಸರ ಆರಿಸಿ ಬಂದಿದ್ರಿ, ಈ ಫೀಲ್ಡ್ನಲ್ಲಿ ಇನ್ನೂ ನಿಮಗೆ 5 ವರ್ಷ ಅಧಿಕಾರ ಅವಧಿಯಿದೆ. ನೀವು ಈ ಫೀಲ್ಡ್ನಲ್ಲಿ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಮೊದಲೇದಾಗಿ ನಮ್ಮ ರೈತರಲ್ಲಿ ಏನಿದೆಯಲ್ಲ ಅವೇನು ಅಭಿವೃದ್ಧಿ ಮಾಡಬೇಕಾಗಿ ಮೊದಲು ನಾವು ರೈತರಲ್ಲಿ. ಯಾಕಂದರೆ ಮಳೆ 5 ವರ್ಷ 6 ವರ್ಷ ಆಯ್ತೀಗ, ನಮ್ಮ ಏರಿಯಾದಲ್ಲಿ ಮಳೆನೇ ಇಲ್ಲ ಸುಮ್ಕೆ. ಅದಕ್ಕೆ ಹೆಚ್ಚನೆಚ್ಚು ರೈತರಲ್ಲಿ ಏನಿದೆಯಲ್ಲ ಅವು ಮಾಡ್ಕೊಳ್ಳೋದು. ಅದರಲ್ಲಿ ವಾರ್ಡನಲ್ಲಿ ಏನು ಅವಶ್ಯಕತೆ ಇದೆಯಲ್ಲ, ಸ್ಕೂಲ್ ಶಿಕ್ಷಣ ಆಗಲಿ, ಅಭಿವೃದ್ಧಿ ಆಗಲಿ, ಇವೆಲ್ಲ ಶೌಚಾಲಯ ಆಗಲಿ, ದನದ ಕೊಟ್ಟಿಗೆ ಆಗಲಿ, ರೈತರ ಕುರಿ ದಡ್ಡೆ ಆಗಲಿ, ರೋಡು ಗಟರು ಶೌಚಾಲಯ ಅವಕ್ಕಿದ್ದೇನು ಬಾಕಿ ಇದಾವೆಲ್ಲ ಅವೆಲ್ಲ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕನ್ನೋದು ನಮ್ಮದು ಆಸೆ. ಈ ಎಲ್ಲ ಕೆಲಸಗಳಲ್ಲಿ ಹೆಚ್ಚಿನ ಹೊತ್ತು ಯಾವುದಕ್ಕೆ ಕೊಡ್ತೀರಾ ಸರ್? ನೀವು ಹೆಚ್ಚಿನ ಹೆಚ್ಚು ಈಗ ರೈತರ ಹೊಲದಲ್ಲಿ ರೈತರದ ಹೆಚ್ಚಿನ ನಾವು ಹೊತ್ತು ಕೊಡಾಕತ್ತೀವಿ, ಅದೇ ಮಾಡಬೇಕಂತ ಇಷ್ಟೇ. ಸರ್, ತಮಗೆ ಮೊದಲಿಂದ ರಾಜಕೀಯ ಗುರುಗಳು ಅಂತ ಯಾರಾದರೂ ಇದ್ದಾರೆ, ಯಾರಾದರೂ ಸ್ಫೂರ್ತಿ ಇದ್ದಾರೆ? ಹಾಂ, ನಮಗೆ ಇದು ಇಷ್ಟೆಲ್ಲ ನಾವು ಬೆಳೆಯೋಕ್ಕೆ ಕಾರಣ ಸದಾನಂದ ಬಸಪ್ಪ ಮುಂದಿನ ಮನೆ ಅಂತೇಳಿ ನಮ್ಮ ಗುರುಗಳು ಇದಾರಲ್ಲ. ಅವರು ಈಗ ಇನ್ನು ವಕೀಲರು ಇದ್ದಾರೆ, ಅವರು ಮುಂದೆ ಅವರು ಈಗ ನಮ್ಮ ಇದರಲ್ಲಿದ್ದಾರೆ, ನಮ್ಮ ಇದರ ಟ್ರಿಬ್ಯುನಲ್ ಮೆಂಬರ್ ಇದ್ದಾರೆ ಅವರು. ಅವರೇನು ಅವರಿಗೆ ಈ ಟೈಮಲ್ಲಿ ನಮ್ಮ ಗ್ರಾಮೀಣ ಟಿವಿ ಮುಖಾಂತರ ಏನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಅವರಿಗೆ ನಮ್ಮ ಪೂರ ಫ್ಯಾಮಿಲಿಯಿಂದ ಅವರಿಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸರ್, ನಮಸ್ಕಾರ. ನಮಸ್ಕಾರ ಸರ್. ಸರ್, ತಮ್ಮ ಹೆಸರು? ಈರಪ್ಪ ಚೌಡಿ, ಚೌಡಿ ಅಂತ ಹೇಳಿ ಸರ್. ಸರ್, ರಾಜು ಬಂದನವರು ನಿಮ್ಗೆ 8 ವರ್ಷದಿಂದ ಪರಿಚಯ ಇದ್ದಾರೆ? ಭಾಳ ಇಲ್ಲೇ ಸಣ್ಣದಿರ್ತ ಇಬ್ರು ಕೂಡ ಇದೇವೆ ಸರ್. ಸರ್, ಅವರು ಮೊದಲೇ ಈ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆಗಿದ್ರು, ಅವಾಗ ಏನೇನು ಕೆಲಸಗಳನ್ನು ಮಾಡಿದ್ದಾರೆ ಮತ್ತು ಈಗ ಏನು ಕೆಲಸಗಳನ್ನು ಮಾಡಬೇಕಂತ ನೀವು ಅಪೇಕ್ಷಿಸ್ತಿದ್ದೀರಾ? ಈಗ ಓದ್ ಪೀರಿಯಡ್ನಾಗ ಭಾಳ ಕೆಲಸ ಮಾಡ್ಯಾರ ಸರ್. ಊರಾಗ ಕಾಂಕ್ರೀಟ್ ಹಾಕೋದು, ಗಟ್ರ ಕೆಲಸ, ಶಿಡ್ಲೈಟದು ಎಲ್ಲ ಮಾಡ್ಯಾರ, ಶಿಡಿ ಹಾಕೋದದು. ಈಗ ಏನಪ್ಪ ಸ್ವಲ್ಪ ಸ್ವಲ್ಪ ಉಳಿದಾವಲ್ಲ ಅವಷ್ಟು ಮಾಡ್ತಾರೆ, ಇದು ಅವ್ರ ಮ್ಯಾಲ ನಮ್ಗೆ ಇದೈತ್ರಿ ನಂಬಿಕೆ ಮಾಡ್ತಾರೆ. ಅವ್ರಿಗೆ ಎಲ್ಲ ಕೆಲಸ ಮಾಡ್ಕೊಡ್ತಾರೆ ಅಂತ ನಿಮ್ಗೆ ನಂಬಿಕೆ ಇದೆ? ಧನ್ಯವಾದಗಳು. ಧನ್ಯವಾದಗಳು ಸರ್, ನಮ್ಮ ಜೊತೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ. ಓಲ್ಡ್ ಟು ಗ್ರಾಮೀಣ ಟಿವಿ ಕ್ಯಾಮ್ರಾಮನ್ ಪ್ರವೀಣ್ ಜೊತೆ ಕೊಟ್ರೇಶ್.